ರಕ್ಷೆ ಕಳ ಶಸ್ತ್ರ ವಿಡಿಯೋ ಮಾಡಿ ಸರ್, ನಮ್ಮ ಆಫೀಸಿಯಲ್ ಕ್ಯಾಂಪಸ್. ಓಕೆ, ನೆಕ್ಸ್ಟ್ ಸರ್. ಕಲಬುರಗಿಯ ಮಾಧ್ಯಮದ ಸ್ನೇಹಿತರೆ, ಚೆನ್ನಾಗಿದ್ದೀರಾ? ಕೇಳ್ತಾರ, ಇವತ್ತು ಸೆಪ್ಟೆಂಬರ್ 17 ಹೈದರಾಬಾದ್ ವಿಮೋಚನಾ ದಿನ, ಕಲ್ಯಾಣ ಕರ್ನಾಟಕದ ಸ್ವತಂತ್ರೋತ್ಸವ, ಅಮೃತೋತ್ಸವ ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಆಚರಣೆಯನ್ನು ಮಾಡ್ತಿದ್ದೇವೆ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಉತ್ಸವದ ವಾತಾವರಣ ಇದೆ. ಅಭಿವೃದ್ಧಿಯ ಪರ್ವ ಆರಂಭವಾಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಮೈಕಲ್ ಕೆಳಕು, ಹೀಗಾಗಿ ಹತ್ತು ಹಲವಾರು ಯೋಜನೆಗಳನ್ನು ಪ್ರಾರಂಭ ಮಾಡಲು ಬಂದಿದ್ದೇನೆ. ಈಗ ಸಾರ್ವಜನಿಕ ಸಭೆಯಲ್ಲಿ ಅವೆಲ್ಲವನ್ನು ಸಮಗ್ರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಬಜೆಟ್ನಲ್ಲಿ ಅವೆಲ್ಲ ಏನು ಘೋಷಣೆ ಮಾಡಿದೆ ಅನುಷ್ಠಾನವನ್ನು ಮಾಡಿದ್ದೀವಿ. ಮತ್ತು ವಿಶೇಷವಾಗಿ 3,000 ಕೋಟಿ ಈಗಾಗಲೇ ಕ್ರಿಯಾ ಯೋಜನೆಗೆ ಕೂಡ ಅನುಮತಿಯನ್ನು ಕೊಟ್ಟು ನಾವು ಕೆಲಸಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸರ್, ಈಗ ಬಳ್ಳಾರಿ ಬೀಮ್ಸ್ ಘಟನೆ ಆಗಿದೆ, ಸುಧಾಕರ್ ಅವರು ಭೇಟಿ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಅವರು ಗರಂ ಆಗಿರುವಂಥದ್ದು ಸುಧಾಕರ್ ಬಗ್ಗೆ? ಸರ್, ಸಿದ್ದರಾಮಯ್ಯ ಗರಂ ಆಗ್ತಾನೆ ಬಿಡ್ತಾರೋ ಅವ್ರದ್ದು ಅವ್ರು ಬಿಟ್ಟಿದ್ದ ವಿಚಾರ. ಆದರೆ ನಮ್ಮ ಡ್ಯೂಟಿ ಇದೆ, ಈಗಾಗಲೇ ಒಂದು ತನಿಖೆ ಟೀಮ್ ಮಾಡಿದ್ದೇವೆ. ಅವ್ರು ನಿನ್ನೆ ವಿಸಿಟ್ ಪ್ರಾರಂಭ ಮಾಡಿದ್ದಾರೆ, ಅವರು ವರದಿ ಕೊಡ್ತಾರೆ. ಯಾವ ಕಾರಣದಿಂದ ಇದೆಲ್ಲವೂ ಕೂಡ ಅಚ್ಚುತ್ತರೆ ಆಗಿದೆ, ನಮಗೂ ಕೂಡ ಭಾಳ ಬೇಕಾಗಿದೆ. ಅದು ಆ ವರದಿ ಆಧಾರದ ಮೇಲೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಿ. ಎಲ್ಲ ಕಡೆ ವಿಫಲಾಗಿದೆ, ಹಿಂದಿನ ಎಲ್ಲ ಕೇಸುಗಳು ವಿಫಲಾಗಿದೆ, ಅದು ವಿಫಲ ಆಗಿದೆ. ಸರ್, 371 ಕೋಶ ಇಲ್ಲೇ ಆರಂಭಿಸಿದೆ, ಕಲಬುರಗಿಯಲ್ಲೇ ಆರಂಭಿಸ್ಬೇಕಂತ ಇದೆ ಈ ಭಾಗದ ಬೇಡಿಕೆ. ಖಂಡಿತವಾಗೂ ಈಗ ಅದನ್ನು ಈ ಮೊದಲು ಈ ಕ್ರಿಯಾ ಯೋಜನೆ ಅನುಮೋದನೆ ಮಾಡುವಂಥದ್ದು ಬಹಳ ಮುಖ್ಯ ಐತಿ. ಕ್ರಿಯಾ ಯೋಜನೆ ಅನುಮೋದನೆ ಮಾಡಿದ್ದೇವೆ, ಆ ಕ್ರಿಯಾ ಯೋಜನೆ ಅನುಷ್ಠಾನ ಮಾಡೋದಕ್ಕೆ ಎಲ್ಲ ರೀತಿಯ ಅಕೌಂಟಬಲ್ ಇರುವಂಥ ಒಂದು ಕೋಶವನ್ನು ಕಲಬುರಗಿಯಲ್ಲಿ ಸ್ಥಾಪನೆ ಮಾಡ್ತೀವಿ. ಫಸ್ಟು ಕೋಶ ಮಾಡೋಣ ಸರ್. ನಿಮ್ಮ ನೀವು ನೀರಾವರಿ ಸಚಿವರು ಇದ್ದಂಥ ಅವಧಿಯಲ್ಲಿ ನಮ್ಮ ಭಾಗ ಸಾಕಷ್ಟು ಕೊಡುಗೆ ಕೊಟ್ಟಿದ್ದೀರಿ. ಆದರೆ ದುರಂತ ಅಂದರೆ ಕೃಷ್ಣಾ UKP 3rd ಸ್ಟೇಜಲ್ಲಿ ನಮಗೆ ವಾಟರ್ ಅಲೊಕೇಶನ್ ಆದರೂ ಕೂಡ 30% ಬಳಕೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಕೃಷ್ಣಾ ನ್ಯಾಯಾಧಿಕರಣ ವಾಟರ್ಗೆ ನೋಟಿಫಿಕೇಶನ್ ಆಗಿಲ್ಲ, ಕಳಸಾ ಬಂಡೂರಿ ತೋರಿಸೋದ ಕಾಳಜಿ ನಮ್ಮ ಭಾಗ ತೋರಿಸಿರೋಂತಕ್ಕಂಥ ಕೂಗಿದೆ. ಅಲ್ಲ, ನೀನು ಜಾಗೃತ ಒಂದು ಪತ್ರಕರ್ತ ಅಂತ ನಾನು ತಿಳ್ಕೊಂಡಿದ್ದೇನೆ. ಪಾಸಿಟಿವ್ ಕೋರ್ಟಲ್ಲಿ ನೋಟಿಫಿಕೇಶನ್ ಆಗುವ ಹಂತದಲ್ಲಿ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿದೆ, ಮತ್ತು ಅಲ್ಲಿ ಇಬ್ಬರು ಜಡ್ಜ್ಗಳು ರೆಕ್ಯೂಸ್ ಮಾಡಿಕೊಂಡಿದ್ದಾರೆ. ಒಬ್ಬರು ಮಹಾರಾಷ್ಟ್ರಕ್ಕೆ ಸೇರಿದ್ರು, ಒಬ್ಬರು ಆಂಧ್ರ ಸೇರಿದ್ರು. ಈಗ ಹೊಸ CJ ಬಂದಿದ್ದಾರೆ. ಈಗಾಗಲೇ ನಮ್ಮ ವಕೀಲರು ಕೂಡ ಒತ್ತಾಯ ಮಾಡಿದ್ದೇವೆ, ಹೊಸ ಇಬ್ಬರು ಜಡ್ಜ್ಗಳನ್ನು ಬೆಂಚಿಗೆ ಕೊಟ್ಟರೆ ಕೂಡಲೇ ಇದ್ರ ಬಗ್ಗೆ ಇತ್ಯರ್ಥ ಮಾಡಬೇಕು. ನಮ್ಮ 524 ಆಲ್ಮಟ್ಟಿ ಎತ್ತರವನ್ನು ಏರಿಸಿ 9 ಯೋಜನೆಗಳಿಗೆ ನೀರನ್ನು ಒದಗಿಸಬೇಕು. ನಾನು ನಿರಂತರವಾಗಿ ಅದಕ್ಕೆ ಬೆನ್ನತ್ತಿದ್ದೇನೆ ಮತ್ತು ಸಂಪರ್ಕದಲ್ಲಿದ್ದೇನೆ. ನಮ್ಮ ಡೆಲ್ಲಿ ವಕೀಲರು ಕೂಡ ಅದು ಪ್ರಯತ್ನ. ಈ ಎಕ್ಸ್ಟೆನ್ಷನ್ ಪ್ಲಾನ್ಗಳಲ್ಲೆಲ್ಲ ಕಾಮಗಾರಿ ಕಂಪ್ಲೀಟ್ ಆಗಿದೆ ಸರ್, ಬರೀ ಮೇನ್ ಕ್ಯಾನಲ್ ಮಾಡಿದರೆ ಡಿಸ್ಟ್ರಿಬ್ಯೂಟ್ಸ್ ಆಗಿಲ್ಲ. ನೀರಿನ ಅಲೋಕೇಶನ್ ಬಂದ ತಕ್ಷಣನೇ
ಏನೆಲ್ಲ ಮಾಡಬೇಕು ಪೂರ್ವಭಾವಿ ತಯಾರಿಯನ್ನು ಮಾಡಿದ್ದೇವೆ, ಪಂಪ್ ಹೌಸ್ ಮಾಡಿದ್ದೇವೆ, ಮೇನ್ ಕೆನಲ್ ಮಾಡಿದ್ದೇವೆ, ಎಲ್ಲವೂ ರೆಡಿ ಇದೆ. ಆ ವಾಟರ್ ಅಲೋಕೇಷನ್ ಆದ ತಕ್ಷಣವೇ ಡಿಸ್ಟ್ರಿಬ್ಯೂಷನ್ ಮಾಡಿ ಹೊಲಗಳಿಗೆ ನೀರು ಕೊಡುವಂಥದ್ದು ಮಾತ್ರ ಬಾಕಿ ಇದೆ. ನಾವು ಮಾಡ್ತಾ ಇದ್ದೇವೆ. ಕಲಬುರಗಿ ಯಾರಿಗೂ ಮಂತ್ರಿ ಸ್ಥಾನ ಮಾಡಿಲ್ಲ, ಇನ್ನೊಂದು 5-6 ತಿಂಗಳು ಉಳಿದ್ರೆ ಇನ್ನಾದ್ರೂ ಏನಾದ್ರು ಮಾಡ್ತೀರಾ ಸರ್ ಅಂತ ಬರುವಂತ ದಿನಗಳಲ್ಲಿ ಅಲ್ಲ ಉಳಿದಿರೋದ 5-6 ತಿಂಗಳು ಸರ್. ಸರ್ ಅತಿವೃಷ್ಟಿ ಜಾಸ್ತಿ ಆಗಿದೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಅಂತ ಐತೆ. ಮೋದಿ ಅವರಿಗೆ ದಸರಾ ಹಬ್ಬಕ್ಕೆ ಏನಾದ್ರೂ ಮತ್ತೆ ಇನ್ವೈಟ್ ಮಾಡಿದ್ರೆ, ಏನಾದ್ರೂ ಸಮ್ಮತಿ ಕೊಟ್ಟರೆ ದಸರಾ ಹಬ್ಬಕ್ಕೆ ಪ್ರಧಾನಿ ಮೋದಿ ಅವರು? ಇಲ್ಲ ಇಲ್ಲ, ಅದು ದಸರಾ ಹಬ್ಬದ್ದು ಸುಮ್ಮನೆ ಚರ್ಚೆಯಲ್ಲಿತ್ತು. ಅವ್ರು ಬರುವಂಥ ಪ್ರೋಗ್ರಾಮ್ ಯಾವುದು ಕನ್ಫರ್ಮ್ ಆಗಿರಲಿಲ್ಲ. ಅದರಿಂದ ಅವರು ದಸರಾದ ಕೊನೆ ದಿವಸ ದಸರಾ ಅಂತಿಮ ಇದರಲ್ಲಿ ಸಮಾರಂಭದಲ್ಲಿ ಪೂಜೆಯಲ್ಲಿ ಭಾಗವಹಿಸಬೇಕಾಯಿತು. ಆದರೆ ಅದು ಪ್ರಸ್ತಾವನೆ ಅಷ್ಟೇ ಇತ್ತು, ಅವ್ರ ಮಟ್ಟದಲ್ಲಿ ಯಾವುದು ಚರ್ಚೆ ಆಗಿರಲಿಲ್ಲ. ಅವ್ರು ಬರೋದಿಲ್ಲ ಅಂತ ಸಂದೇಶವನ್ನು ಸರ್. ಈ ಬಾರಿ ಕಲಬುರಗಿಯಲ್ಲಿ ಹೈಯೆಸ್ಟ್ ಕ್ರಾಪ್ ಲಾಸ್ ಆಗಿದೆ, ಅದಕ್ಕೆ ಕಲಬುರಗಿನ ಹಸಿ ಬರಗಾಲ ಅಂತ ಘೋಷಣೆ ಮಾಡ್ಬೋದಲ್ಲ? ಈಗ ಇಡೀ ಕರ್ನಾಟಕದಲ್ಲಿ ಆಗಿದೆ, ಕಲಬುರಗಿಯಲ್ಲಿ ಕೂಡ ಆಗಿದೆ. ಎಲ್ಲ ಡಿ ಸಿಗಳಿಂದ ವರದಿ ತರಿಸ್ತಾ ಇದ್ದೀವಿ. ಈಗಾಗಲೇ ಎಲ್ಲೆಲ್ಲಿ ಕ್ರಾಪ್ ಲಾಸ್ ಆಗಿದೆ ಕಾಂಪೆನ್ಸೇಷನ್ ಕೊಡುವಂಥದ್ದಕ್ಕೆ ಈಗಾಗಲೇ ಪ್ರಾರಂಭ ಆಗಿದೆ. ಸುಮಾರು 300 ಕೋಟಿಗಿಂತ ಹೆಚ್ಚು ಕಳೆದ 4-5 ದಿವಸದಲ್ಲಿ ಬಿಡುಗಡೆ ಆಗಿದೆ. ಹೆಂಗೆಂಗೆ ವರದಿಗಳು ಬರ್ತದೆ ಹಾಗೆ. ಹಿಂದೆಲ್ಲ ಕ್ರಾಪ್ ಲಾಸ್ ಆದರೆ ಒಂದು ವರ್ಷ 1.5 ವರ್ಷಕ್ಕೆ ಕಾಂಪೆನ್ಸೇಷನ್ ಬರ್ತಿತ್ತು. ಈಗ ಕ್ರಾಪ್ ಲಾಸ್ ಲೋಡ್ ಆದ ತಕ್ಷಣವೇ ಇಮಿಡಿಯೇಟ್ಲಿ ನಾವು ದುಡ್ಡನ್ನು ಕೊಡ್ತಾ ಇದ್ದೇವೆ, ಮತ್ತು 2 ಪಟ್ಟು ಕೊಡ್ತಾ ಇದ್ದೇವೆ. ಕೇಂದ್ರ NDRF ನಾಮ್ಸ್ ಪ್ರಕಾರ ಏನಿದೆ ಅದರ 2 ಪಟ್ಟು ಇವತ್ತು ರಾಜ್ಯ ಸರ್ಕಾರವೇ ಭರಿಸಿಕೊಡ್ತಾ ಇದೆ. ಉದಾಹರಣೆಗೆ 6,800 ರೂಪಾಯಿ ಕೇಂದ್ರ ಕೊಟ್ಟರೆ ಇನ್ನು 6,800 ಸೇರಿಸಿ ನಾವು ಇವತ್ತು ಒಣ ಬೇಸಾಯಕ್ಕೆ ಕೊಡ್ತಾ ಇದ್ದೇವೆ. ಮತ್ತು ಕೇಂದ್ರ ಸರ್ಕಾರ ನೀರಾವರಿಗೆ 12,000 ಕೊಟ್ಟರೆ ನಾವು 25,000 ಕೊಡ್ತಾ ಇದ್ದೇವೆ. ತೋಟಗಾರಿಕೆ 28,000 ಕೊಡ್ತಾ ಇದ್ದೇವೆ. ನಮ್ಮ ರಾಜ್ಯ ಸರ್ಕಾರ ಕೈಯಿಂದ ಹಾಕಿ ಅಧಿಕವಾಗಿ ಕೊಡ್ತಾ ಇದ್ದೇವೆ, ಮತ್ತು ಕೂಡಲೇ ಕೊಡ್ತಾ ಇದ್ದೇವೆ. ಇದು ಒಂದು ದೊಡ್ಡ ಬದಲಾವಣೆ. ಸರ್, ರೈತರಿಗೆ DAP ಗೊಬ್ಬರ ಸಿಗ್ತಾ ಇಲ್ಲ ಸರ್, ಬಿತ್ತನೆ ಆರಂಭ ಆಗ್ತಾ ಇದೆ. ಈಗ DAP ಎಲ್ಲ ಕಡೆ ಸಿಗ್ತದೆ, ಎಲ್ಲಿ ಕೊಡ್ತಾ ಇದೆ ನಾವು ಮಾಡ್ತೀವಿ, ಅದೇನು ದೊಡ್ಡ ಇಲ್ಲ ಇದೆ ಸರ್. ಸರ್ ಮೊನ್ನೆ ಹೇಳಿದ್ದೀನಿ, ಅಕ್ಟೋಬರ್ ತಿಂಗಳಲ್ಲಿ ನಾವು ಕೆಪಿಎಂಸಿ ಸರ್ 371 ನಮ್ಗೆ ಸಂಬಂಧಪಟ್ಟಂಗೆ 371 ರಿಸರ್ವೇಷನ್ ಮೀಸಲಾತಿ ಉದ್ಯೋಗದಲ್ಲಿ ಮತ್ತು ಇದರಲ್ಲಿ ಅದರ್ ದನ್ ಹೈದರಾಬಾದ್ ಕರ್ನಾಟಕ 8% ಎಲ್ಲ ಇಲಾಖೆಯಲ್ಲಿ ನಿರ್ಲಕ್ಷಿಸಿದ್ದಾರೆ. ಇಲ್ಲ, ಅದನ್ನ ಎಲ್ಲ ಏನೇನು ಅಡಚಣೆಗಿತ್ತು ಎಲ್ಲ ನಿವಾರಣೆ ಮಾಡಿದ್ದೇನೆ. ಅದರ್ ದನ್ ಹೈದರಾಬಾದ್ ಕರ್ನಾಟಕ 8% ಏನು ಈ ಭಾಗದ ಜನರಿಗೆ ಸಿಗಬೇಕು ಅದು ಸಿಕ್ಕೇ ಸಿಗ್ತದೆ. ಅಲ್ಲಿ ಎನ್ಶೂರ್ ದಟ್ ದೇ ಗೆಟ್ 8%. ಧನ್ಯವಾದಗಳು.